ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ. ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಳಗಾಮಲ್ಲಿ ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ಗ್ರೂಪ್ ಬಿ ಪೋಸ್ಟ್ಗಳಿಗೆ ಇಲ್ಲಿ ರೆಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅನ್ನೋ ಒಂದು ಹುದ್ದೆಗೆ ಇಲ್ಲಿ ತಗೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಮಾಸ್ಟರ್ ಅನ್ನೋ ಒಂದು ಹುದ್ದೆಗೆ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸು, ಇಂಗ್ಲೀಷು ಮತ್ತು ಹಿಂದಿ ಸಬ್ಜೆಕ್ಟ್ಸ್ಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರೋಂಥದ್ದು. ಲಾಸ್ಟ್ ಡೇಟ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ದ ರಿಸೆಪ್ಟ್ ಆಫ್ ಅಪ್ಲಿಕೇಶನ್ 17 ಮಾರ್ಚ್ 2023 ಕೊನೆ ದಿನಾಂಕ ಆಗಿರುತ್ತೆ. ಈ ಹುದ್ದೆಗಳಿಗೆ ನೇಮಕವನ್ನು ಮಾಡ್ಕೊಳ್ಳೋದಕ್ಕೆ ತಗೊಂಡು ನೀವು ಬಹಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ದ ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬೈ ಇನ್ಸ್ಟ್ರಕ್ಟೆಡ್ ಟು ಅಪ್ಲೈ ಇನ್ ಆಫ್ಲೈನ್ ಮೋಡ್ ಓನ್ಲಿ. ಸೊ ಇದು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸುವಂಥದ್ದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರುತ್ತೆ. ಸೊ ಬನ್ನಿ, ಯಾವ್ಯಾವ ಹುದ್ದೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಸಿಸ್ಟೆಂಟ್ ಮಾಸ್ಟರ್ ಸೈನ್ಸ್ ಅನ್ನುವಂಥ ಹುದ್ದೆಗೆ ಪೇ ಲೆವೆಲ್ 7 ಪೇಮೆಂಟ್ ಅನ್ನು ಮಾಡ್ತಾರೆ. 44 ರಿಂದ 1,42,000 ವೇತನ ಇರುತ್ತೆ. ಗ್ರೂಪ್ ಬಿ ಪೋಸ್ಟು ನೀವು ರಿಸರ್ವೇಷನ್ ಅನ್ನು ಕೂಡ ನೋಡ್ಕೊಬಹುದು. ಒಂದು ಅನ್ರಿಸರ್ವ್ಡ್ ಪೋಸ್ಟ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಮಾಸ್ಟರ್ ಮ್ಯಾಥಮೆಟಿಕ್ಸ್ಗೆ ತಗೊಳ್ತಾ ಇದ್ದಾರೆ. ಒಂದು ಅನ್ರಿಸರ್ವ್ಡ್ ಪೋಸ್ಟ್ಗೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಅಸಿಸ್ಟೆಂಟ್ ಮಾಸ್ಟರು ಸೋಷಿಯಲ್ ಸೈನ್ಸ್ಗೆ ತಗೊಳ್ತಾ ಇದ್ದಾರೆ. ಇವ್ರಿಗೆ ಅನ್ರಿಸರ್ವ್ಡ್ಗೆ ಒಂದು ಹುದ್ದೆಯನ್ನು ಕೊಡ್ತಾ ಇರೋದು. ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲೀಷ್ಗೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಡ್ತಾ ಇದ್ದಾರೆ. ಮತ್ತು ಅಸಿಸ್ಟೆಂಟ್ ಮಾಸ್ಟರ್ ಹಿಂದಿಗೆ ಎಸ್ಟಿಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ಕ್ವಾಲಿಫಿಕೇಷನ್ಸ್ಗೆ ಬಂತು ಅಂತಂದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಅಂದರೆ ಇರಲೇಬೇಕಾದಂತಹ ಒಂದು ವಿದ್ಯಾರ್ಥಿ ಅಂತ ಹೇಳಿ ಹೇಳ್ಬೋದು. ನೋಡಿ, ಇಲ್ಲಿ ಫಾರ್ ದ ಸಬ್ಜೆಕ್ಟ್ ಆಫ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ಗೆ ಬ್ಯಾಚುಲರ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕು. ವಿತ್ ಎನಿ ಟೂ ಸಬ್ಜೆಕ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಜುವಾಲಜಿ, ಬಾಟನಿ, ಯಾವುದನ್ನ ಒಂದು ಎರಡು ಸಬ್ಜೆಕ್ಟಲ್ಲಿ ಒಂದು ಬ್ಯಾಚುಲರ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಷನ್ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್, ಖಂಡಿತವಾಗ್ಲೂ ಬಿ ಎಡ್ ಅನ್ನು ಇಲ್ಲಿ ಕೇಳಿರುವಂಥದ್ದು. ಫಾರ್ ದ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ಹಿಂದಿಗೆ ಬ್ಯಾಚುಲರ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ದ ಕನ್ಸರ್ನ್ ಸಬ್ಜೆಕ್ಟ್. ಸೊ ಈ ಒಂದು ಸಬ್ಜೆಕ್ಟಲ್ಲಿ ಬ್ಯಾಚುಲರ್ ಡಿಗ್ರಿನ ಮಾಡ್ಕೊಂಡಿರಬೇಕು, ಜೊತೆಗೆ ಬಿ ಎಡ್ ಅನ್ನು ಇಲ್ಲಿ ಕೇಳಿರುವಂಥದ್ದು. ಸೋಷಿಯಲ್ ಸೈನ್ಸ್ಗೆ ಸೊ ಬ್ಯಾಚುಲರ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಎನಿ ಟೂ ಸಬ್ಜೆಕ್ಟ್ಸ್ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಾಗ್ರಫಿ, ಎಕನಾಮಿಕ್ಸ್. ಸೊ ಇದು ಎರಡು ಸಬ್ಜೆಕ್ಟಲ್ಲಿ ನೀವು ಓದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇರೋದು. ಈ 4ರಲ್ಲಿ 2ರಲ್ಲಿ ಓದಿದರೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಸೊ ಬಿ ಎಡ್ ಅನ್ನು ಇಲ್ಲಿ ಕೇಳಿರುವಂಥದ್ದು. ಸೊ ಡಿಸೈರಬಲ್ಲು, ಸೊ ಖಂಡಿತವಾಗ್ಲೂ ಇದು ಕಂಪಲ್ಸರಿ ಇರೋದಿಲ್ಲ, ಇದ್ರೆ ನಿಮಗೆ ಆದ್ಯತೆ ಹೆಚ್ಚು ಅನ್ನೋದನ್ನು ಕೊಡ್ತಾ ಇದ್ದಾರೆ. ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಪೋಸ್ಟ್ ಗ್ರಾಜುಯೇಟ್ ಇನ್ ದ ಕನ್ಸರ್ನ್ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಸೊ 1 ಇಯರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿ ಕೇಳಿರುವಂಥದ್ದು. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಇನ್ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಅಂತ ಕೇಳಿದ್ದಾರೆ. ಮತ್ತು ಮಿನಿಮಮ್ ಸೆಕೆಂಡ್ರಿ ಲೆವೆಲ್ ಪಾರ್ಟಿಸಿಪೇಷನ್ ಇನ್ ಗೇಮ್ಸ್ ಆರ್ ಸ್ಪೋರ್ಟ್ಸ್ ಅಂತ ಕೇಳಿರುವಂಥದ್ದು. ಬೇಸಿಕ್ ನಾಲೆಜ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಇನ್ ಕಂಪ್ಯೂಟರ್, ಸಿಟಿಇಟಿ ಅಂತ ಹೇಳಿ ಕೇಳಿರುವಂಥದ್ದು. ಖಂಡಿತವಾಗ್ಲೂ ಇದು ಇಲ್ಲಿರುವಂಥ ಒಂದು ವಿಷಯದಲ್ಲಿ ನಿಮಗೆ ಇತ್ತು ಅಂತಂದರೆ ನಿಮಗೆ ಮೊದಲನೇ ಆದ್ಯತೆ ಇರೋದ್ರಿಂದ ಕೂಡ ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಏಜ್ ಲಿಮಿಟ್ಗೆ ಬಂದರೆ ನಾಟ್ ಎಕ್ಸೀಡಿಂಗ್ 30 ಇಯರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ವರ್ಷವನ್ನು ಕೊಟ್ಟಿದ್ದಾರೆ. ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಫಾರ್ ಗೌರ್ಮೆಂಟ್ ಸರ್ವೆಂಟ್ ಅಪ್ ಟು 5 ಇಯರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಇನ್ಸ್ಟ್ರಕ್ಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮೆನ್ಗೆ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಅಪ್ಲಿಕೇಶನ್ ಫೀಸ್ಗೆ ಬಂತು ಅಂತಂದರೆ DDನ ಪಡಬೇಕಾಗುತ್ತೆ. DD ಆರ್ ಕ್ರಾಸ್ಡ್ ಪೋಸ್ಟಲ್ ಆರ್ಡರ್ ಆಫ್ ರುಪೀಸ್ 100 ಫಾರ್ ಅನ್ರಿಸರ್ವ್ಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರೀಸ್ ಆ್ಯಂಡ್ ಫಾರ್ ರುಪೀಸ್ 50 ಫಾರ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಇನ್ ದ ಫೇವರ್ ಆಫ್ ಪ್ರಿನ್ಸಿಪಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ. ನೋ ಫೀ ಎಕ್ಸೆಂಪ್ಷನ್ ಫಾರ್ ESM ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ನೀವು ಅಪ್ಲೈ ಮಾಡ್ಕೋಬೋದು. DDಯನ್ನು ಮತ್ತು DD ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ತೊಗೋಬೋದು. 100 ರೂಪಾಯಿ ಇರ್ತದೆ ಅನ್ರಿಸರ್ವ್ಡ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ. 50 ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವ್ರಿಗಿರುತ್ತೆ. ಯಾರ ಹೆಸರಲ್ಲಿ ಪಡಿಬೇಕು ಅಂತಂದರೆ ಪ್ರಿನ್ಸಿಪಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ, ಇವರ ಹೆಸರಿನಲ್ಲಿ ನೀವು ಪಡಿಬೇಕಾಗಿರುತ್ತೆ ಅಂತ ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರುತ್ತೆ. ಮತ್ತು ಪರ್ಸನ್ಸ್ ವರ್ಕಿಂಗ್ ಇನ್ ಸೆಂಟ್ರಲ್ ಸ್ಟೇಟ್ ಆರ್ ಗೌರ್ಮೆಂಟ್ PSL ವರ್ಕ್ ಮಾಡುವಂಥವ್ರು ಖಂಡಿತವಾಗ್ಲೂ ನೋ ಅಬ್ಜೆಕ್ಷನ್ ಅಂತ ಸರ್ಟಿಫಿಕೇಟ್ ಮುಖಾಂತರ ಪ್ರಾಪರ್ ಚಾನಲ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಅಪ್ಲೈ ಮಾಡುವಂಥವ್ರು ದ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ಲಿ ಸೂಪರ್ಸ್ಕ್ರೈಬ್ ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಎನ್ವಲಪ್ ಮೇಲ್ಭಾಗದಲ್ಲಿ ನೀವು ಬರಿಬೇಕಾಗಿರುತ್ತೆ. ಇನ್ ಕ್ಯಾಪಿಟಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕಾಗಿರುತ್ತೆ. ದ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ ಶುಡ್ ಆಲ್ಸೋ ರೈಟ್ ದೇರ್ ಕ್ಯಾಟಗರಿ ಆನ್ ದ ಲೆಫ್ಟ್ ಸೈಡ್ ಕಾರ್ನರ್ ಆಫ್ ದ ಎನ್ವಲಪ್. ಖಂಡಿತವಾಗ್ಲೂ ನಿಮ್ಮ ಕ್ಯಾಟಗರಿಯನ್ನು ಕೂಡ ನೀವು ಲೆಫ್ಟ್ ಎಡಭಾಗದಲ್ಲಿ ನೀವು ಬರಿಬೇಕಾಗಿದೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರುತ್ತೆ. ಎಸ್ ಟಿ ಕ್ಯಾಂಡಿಡೇಟ್ ಅಪ್ಲೈಂಗ್ ಫಾರ್ ದ ಪೋಸ್ಟ್ ಅಂಡ್ ಎಸ್ ಟಿ ಕ್ಯಾಟಗರಿ ಮಸ್ಟ್ ಎನ್ಕ್ಲೋಸ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕನ್ಸರ್ನ್ಡ್ ಅಥಾರಿಟಿ. ಸೊ ಖಂಡಿತವಾಗ್ಲೂ ಎಸ್ ಟಿ ಸರ್ಟಿಫಿಕೇಟನ್ನು ಕೂಡ ನೀವು ಕೊಡಬೇಕಾಗಿರುತ್ತೆ. ಯಾಕಂದರೆ ಮೀಸಲಾತಿಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಮತ್ತು ನೋಡಿ, ಅಪ್ಲಿಕೇಶನನ್ನು ಯಾವ ರೀತಿ ಕಳಿಸ್ಬೇಕು ಅಂತಂದರೆ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ದ ಅಪ್ಲಿಕೇಶನ್ಸ್ ಅಡ್ರೆಸ್ ಟು ದ ಪ್ರಿನ್ಸಿಪಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ. ಸೊ ಈ ರೀತಿಯಾಗಿ ನೀವು 5900
ಸಿ ಟ್ವೆಲ್ತು, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಟು, ಬಿ ಎಡ್ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂತು. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೋಡ್ತಾರೆ, ಮತ್ತು ಅಚೀವ್ಮೆಂಟ್ಸ್, ಸ್ಪೋರ್ಟ್ಸ್ ಗೇಮ್ಸ್ ಏನಾದರೂ ಅಚೀವ್ಮೆಂಟ್ಸ್ ಇತ್ತ ಚೆಕ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸನ್ನು ಚೆಕ್ ಮಾಡ್ತಾರೆ, ಮತ್ತು ಪ್ರೂಫ್ ಆಫ್ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮುಖಾಂತರ ಅಪ್ಲೈ ಮಾಡೋರಿಗೆ ಅದನ್ನು ಚೆಕ್ ಮಾಡುವಂಥದ್ದು. ಎನ್ ಸಿ ಸಿ ಇದ್ದರೆ ಎನ್ ಸಿ ಸಿ ಸರ್ಟಿಫಿಕೇಟು, ಈ ರೀತಿಯಾಗಿಲ್ಲ ಇರುವಂಥದ್ದು. ಎರಡನೇದಾಗಿ ದ ಕ್ಯಾಂಡಿಡೇಟ್ಸ್ ವಿಲ್ ರೈಟ್ ಸೆಲ್ಫ್ ಅಪ್ರೈಸಲ್ ಆಫ್ ಅಪ್ರಾಕ್ಸಿಮೇಟ್ 100 to 150 words ಆನ್ ದ ಸೇಮ್ ಡೇ ಆ್ಯಂಡ್ ವಿಲ್ ಸಬ್ಮಿಟ್ ಫಾರ್ ದ ಸ್ಕ್ರೂಟಿನಿ. ದಿಸ್ ವಿಲ್ ಇನ್ಕ್ಲೂಡ್ ಸ್ಟ್ರೆಂತ್, ವೀಕ್ನೆಸ್, ಅಚೀವ್ಮೆಂಟ್ಸ್, ರೀಸನ್ಸ್ ಫಾರ್ ಆಪ್ಟಿಂಗ್ ಟೀಚಿಂಗ್ ಪ್ರೊಫೆಷನ್. ಇಲ್ಲಿ ಎಲ್ಲವನ್ನು ಕೂಡ ನೀವು 20 ಮಾರ್ಕ್ ಇರುವಂಥದ್ದು. ಅಂದರೆ ನೀವು ಯಾಕೆ ಟೀಚಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಮ ಒಂದು ವೀಕ್ನೆಸ್ ಏನು, ಸ್ಟ್ರೆಂತ್ ಏನು ಅನ್ನೋದನ್ನು ಕೂಡ ನೀವು ಬರಿಬೇಕಾಗಿರುತ್ತೆ. ಸೊ 20 ಮಾರ್ಕ್ ಇರುವಂಥದ್ದು. ಎರಡನೇ ದಿನ ಇಂಟರ್ವ್ಯೂ ಇರ್ತದೆ 50 ಮಾರ್ಕು, ಮತ್ತು ಟೀಚಿಂಗ್ ಪ್ರಾಕ್ಟೀಸನ್ನು ಚೆಕ್ ಮಾಡ್ತಾರೆ, ಡೆಮೋ ಆ ರೀತಿಯಲ್ಲಿ ಇರ್ಬೋದು 20 ಮಾರ್ಕು, ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಸ್ಪೋರ್ಟ್ಸ್ ಗೇಮ್ಸ್ ಇತ್ತು ಅಂದರೆ ಅದಕ್ಕೊಂದು 10 ಮಾರ್ಕ್ಸನ್ನು ನಿಮಗೆ ಕೊಡುವಂಥದ್ದು. ಸೊ ಈ ರೀತಿಯಾಗಿ ಅವರು ಕೊಡ್ತಾರೆ. ದ ಕ್ಯಾಂಡಿಡೇಟ್ ಸ್ಕೋರಿಂಗ್ 50% ಆ್ಯಂಡ್ ಅಬೋ ಇನ್ ಬೋತ್ ಸೆಲ್ಫ್ ಅಪ್ರೈಸಲ್ ಆ್ಯಂಡ್ ಇಂಟರ್ವ್ಯೂ ವಿಲ್ ಬಿ ಸಬ್ಜೆಕ್ಟೆಡ್ ಟು ದ ಟೀಚಿಂಗ್ ಪ್ರಾಕ್ಟೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ರೀತಿಯಾಗಿ ನಡೀತಿದೆ. ಖಂಡಿತವಾಗ್ಲೂ ಮಿನಿಮಮ್ ನೀವು 50% ಮಾರ್ಕ್ಸ್ ತೆಗಲೇಬೇಕು ಮುಂದಿನ ಒಂದು ಹಂತಕ್ಕೆ ಹೋಗಬೇಕಾದ್ರೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಅವರೇ ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ, ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೂಡ ಇಲ್ಲೇ ಇದೆ. ಆಸಕ್ತರು ನೀವು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು, ಸೊ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ರೆಫರೆನ್ಸು, ಅಡ್ವರ್ಟೈಸ್ಮೆಂಟ್ ನಂಬರ್ ಎಲ್ಲವನ್ನು ಕೂಡ ಇಲ್ಲಿ ಕೇಳಿದರೆ, ಸೊ ಅಪ್ಲೈಡ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಇದೆಲ್ಲವನ್ನು ಕೂಡ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಈ ಎಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ ನಂಬರು, ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರು ಎಲ್ಲವನ್ನು ಕೂಡ ನಿಮಗೆ ಈ ಒಂದು ಮೇಲ್ ಭಾಗದಲ್ಲಿ ಅವರೇ ಕೊಟ್ಟಿರುವಂಥದ್ದು. ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಅಡ್ವರ್ಟೈಸ್ಮೆಂಟ್ ನಂಬರ್ EN 49-9, ಓಕೆನಾ. ಡೇಟ್ ಬಂದುಬಿಟ್ಟು 4/10/2023, ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಎಲ್ಲವನ್ನು ಕೂಡ ಅವರೇ ಕೊಡ್ತಾರೆ. ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ನಂಬರು ನೋಡಿ ಇಲ್ಲಿ, ಡೇಟೆಡ್ ಮತ್ತು ವೈಡ್ ಈ ಒಂದು ನಂಬರನ್ನು ನೀವು ಬರೆದು ಖಂಡಿತವಾಗ್ಲೂ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಬಂದಾಕ್ಷಣ ಇಲ್ಲೇ ಸಿಗುತ್ತೆ ಲೇಟೆಸ್ಟ್ ನ್ಯೂಸಲ್ಲಿ, ಎಂಪ್ಲಾಯ್ಮೆಂಟ್ ನೋಟಿಸ್ ಗ್ರೂಪ್ ಬಿ ನಾನ್ ಗೆಜೆಟ್ ಅಂತ ಹೇಳಿ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಆಸಕ್ತಿ ಇರೋರು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.